ಏನ್ ಮಾಡಲ್ಲ ಬಟ್ ಸೇಫ್ಟಿ ಸೇಫ್ಟಿ ಅಲ್ಲ ಪ್ರೊಬಯೋಟಿಕ್ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲಾಗ್ತದೆ ಟ್ಯಾಬ್ಲೆಟ್ ಪೌಡರ್ ಮಾಡ್ತಾ ಇದ್ದಾರೆ ನೀವು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಹಂಗೆ ಹಾಕ್ಬಿಟ್ರೆ ಆ ಟ್ಯಾಬ್ಲೆಟ್ ಬಿಟ್ಬಿಡುತ್ತೆ ಅದು ಪೌಡರ್ ಥರ ಅನ್ನಿಸ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಎಗ್ ಅಂತ ಹೇಳಿ ಸೊ ವಿತ್ ಶೆಲ್ ಕ್ರಶ್ ಮಾಡ್ತೀವಿ ಕ್ಯಾಲ್ಶಿಯಂ ಇರುತ್ತಲ್ಲ ಶೆಲ್ಲಲ್ಲಿ ಓಕೆ ಸೈಲೆಂಟ್ ಆಗೋಯ್ತಲ್ಲ ಜಸ್ಟ್ ಒಂದು ಚಿಪ್ ಅಷ್ಟೇ ಚಿಕ್ಕ ಚಿಪ್ ಅಷ್ಟೇ ಇದು ಒಂದು ನಂಬರ್ ಇರುತ್ತೆ ಅಷ್ಟೇ ಸೊ ನೀವು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಸೊ ಇದೊಂದು ಮೈಕ್ರೋ ಚಿಪ್ 415 ಇದೆ ನಂಬರು ಇದರಲ್ಲಿ ಒಂದು ಮೈಕ್ರೋ ಚಿಪ್ ಇದೆ 109 ಅಹಿ ಮಿತಾಲಿ ಎಲ್ಲರದು ಹೆಸರಿರುತ್ತೆ ಸೊ ಪಿ ಅಂದರೆ ಬಂದಿದ್ದಾರೆ ತಿಂದಿದ್ದಾರೆ ಅಂತ ಪಿ ಹಾಫು ಅರ್ಧ ತಿಂದಿದೆ ಅಂತ ಸೈಲೆಂಟ್ ಆಗೋಯ್ತಲ್ಲ ಸೊ 1 ಮಿನಿಟಲ್ಲಿ ಖಾಲಿ ಮಾಡಬೇಕು ಸೊ ಅದು ಎಲ್ಲಿರುತ್ತೆ ಅಂದರೆ ಸ್ಕಿನ್ ಕೆಳಗಡೆ ಸೊ ಇನ್ಸರ್ಟ್ ಮಾಡ್ತೀರಾ ಮೈಕ್ರೋ ಸೊ ಇದು ಮೈಕ್ರೋಚಿಪ್ ಇನ್ಸರ್ಟ್ ಮಾಡೋದೇ ಡಿವೈಸ್ ಇದು ಸೊ ಇದರೊಳಗಡೆ ಮೈಕ್ರೋಚಿಪ್ ಹೋಗುತ್ತೆ ಸೊ ಸ್ಕಿನ್ ಇದೆ ಅಲ್ಲ ಸ್ಕಿನ್ ಓಕೆ ಅಂದ್ರೆ ಎರಡು ಒಂದನ್ನೊಂದು ಬಿಟ್ಟಿರಲ್ಲ ಅಂದಂಗ ಆಯ್ತು ಸೊ ಮೋಸ್ಟ್ಲಿ ಒಂದೇ ಟೈಮಲ್ಲಿ ರೆಸ್ಕ್ಯೂ ಮಾಡಿರ್ತಾರೆ ಇಷ್ಟು ಬೇಗ ಖಾಲಿ ಮಾಡ್ತು 1 ಮಿನಿಟ್ ಅಲ್ಲಿ ಖಾಲಿ ಮಾಡ್ತು ಹಾ ತಾಕ್ ತಳ್ಳೆ ಬಿಡ್ತು ತಟ್ಟೆನ ಹಾಕ್ತಾರೆ ಏನಿದು ಸೌಂಡ್ ಅವಳು ಶಾರಿ ಅಂತ ಒಬ್ಳು ಕರಡಿ ಇದ್ದಾಳೆ ಅವಳು ಹಂಗೆ ಮಾಡೋದು ನನಗೆ ಸಾಂಗ್ ಹೇಳ್ದಂಗೆ ಕೇಳಿಸ್ತಾ ಇದೆ ನೀವು ಟ್ಯಾಬ್ಲೆಟ್ ಪೌಡರ್ ಮಾಡ್ತಾ ಇದ್ದಾರೆ ನೀವು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಹಂಗೆ ಹಾಕ್ಬಿಟ್ರೆ ಆ ಟ್ಯಾಬ್ಲೆಟ್ ಬಿಟ್ಬಿಡುತ್ತೆ ಅದು ಏನು ಟ್ಯಾಬ್ಲೆಟ್ ಅದು ಸೊ ಏಜ್ ಆಗಿರೋ ಕರಡಿ ತುಂಬ ಇದೆ ನಮ್ಮ ಹತ್ರ ಸೊ ಅದಕ್ಕೆ ಮಲ್ಟಿವಿಟಮಿನ್ನು ಏಜ್ ಆಗಿರೋ ಪೇರೆಂಟ್ಸ್ಗೆ ಹೆಂಗೆ ಕೊಡ್ತೀವಿ ಆ ಥರ ಮಲ್ಟಿವಿಟಮಿನ್ನು ಐರನ್ನು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ ಇದೇ ಓಲ್ಡೆಸ್ಟ್ ಸಂಜಯ್ ಪ್ರೊಬಯೋಟಿಕ್ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಳಾಗ್ತದೆ ಏನು ಇವಳ ಹೆಸರು ಎರಡಿದೆ ಸೊ ಇವರಿಬ್ರು ಫ್ರೆಂಡ್ಸ್ ಒಟ್ಟಿಗೆನೆ ಮಾಡ್ತಾರೆ ಇಲ್ಲಿ ನೋಡಿ 10 ರೂಮ್ ಇದೆ 9 ಕರಡಿ ಇದೆ ಇವರಿಬ್ರು ಒಟ್ಟಿಗೆ ಊಟ ಮಾಡೋ ನೆಸೆಸಿಟಿ ಇಲ್ಲ ನಮಗೆ ಅಂದರೆ ರೂಮ್ ಎಕ್ಸ್ಟ್ರಾ ಇದೆ ನಮ್ಮ ಹತ್ರ ಆದರೂ ಅವರಿಬ್ರು ಒಟ್ಟಿಗೆನೆ ಊಟ ಮಾಡೋದು ಇಷ್ಟ ಅವ್ರಿಗೆ ಸೊ ಒಟ್ಟಿಗೆನೆ ಕೊಡ್ತೀವಿ ಅಂದರೆ ಬೆಸ್ಟ್ ಫ್ರೆಂಡ್ ಏನು ಹೆಸರು ಶಾರಿ ಸುವರ್ಣ ಶಾರಿ ಸುವರ್ಣ 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 ಓಕೆ ಅಂದರೆ ಎರಡು ಒಂದನ್ನೊಂದು ಬಿಟ್ಟಿರಲ್ಲ ಅಂದಂಗೆ ಆಯಿತು ಸೊ ಮೋಸ್ಟ್ಲಿ ಒಂದೇ ಟೈಮಲ್ಲಿ ರೆಸ್ಕ್ಯೂ ಮಾಡಿರ್ತಾರೆ ಪೌಡರ್ ಥರ ಅನ್ನಿಸ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಎಗ್ ಅಂತ ಹೇಳಿ ಸೊ ವಿತ್ ಶೆಲ್ ಕ್ರಶ್ ಮಾಡ್ತೀವಿ ಕ್ಯಾಲ್ಶಿಯಂ ಇರುತ್ತಲ್ಲ ಶೆಲ್ಲಲ್ಲಿ ಓಕೆ ನಾವು ಈಗ ಫುಡ್ ತಿನ್ನಲ್ವಲ್ಲ ಇಲ್ಲಿರೋ ಕರಡಿಗಳು ಎಷ್ಟು ಅದೃಷ್ಟ ಮಾಡಿದೆ ಹಾಗಾದರೆ ಮಲ್ಟಿವಿಟಮಿನ್ನು ಪ್ರೋಟೀನು ಕ್ಯಾಲ್ಶಿಯಮ್ಮು ಮಿನರಲ್ಲು ಎಲ್ಲ ರೀತಿ ಅದೃಷ್ಟ ಅಂದರೆ ಕಾಡಲ್ಲೇ ಇರ್ತಾ ಇತ್ತು ಮೇಡಮ್ ಓ ಹಾಗೆ ಸೊ ನಾವು ಅದನ್ನು ಕಾಡಿಂದ ಕತ್ಕೊಂಬಂದು ಅದನ್ನು ಟೇಮ್ ಮಾಡಿ ಡ್ಯಾನ್ಸ್ ಮಾಡಿಸಿ ಸೊ ಅದರಿಂದ ನಾವು ನೋಡ್ಕೋಬೇಕಾಗ್ತಾ ಇದೆ ಸೊ ಕಾಡಲ್ಲಿದ್ದರೆ ನ್ಯಾಚುರಲ್ ಲೈಫ್ ಅಲ್ಲ ಅದು ನೋಡಿದ್ರೆ ಆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆ ಶಾರಿ ಬಂದ್ಬಿಟ್ಟು ಬೇಗನೆ ಸೈಲೆಂಟ್ ಆಗೋಯ್ತಲ್ಲ ಸೊ 1 ಮಿನಿಟಲ್ಲಿ ಖಾಲಿ ಮಾಡಿದ್ರು ಪೇಯ್ಟ್ ಇದೆ ಸರ್ ಇದಕ್ಕಿಲ್ಲ
ದೇವಾಗಾಡು ಎಷ್ಟು ವೇಟ್ ಇದೆ ಗೊತ್ತಾ? ಏನ್ ಮಾಡಲ್ಲ, ಬಟ್ ಸೇಫ್ಟಿ ಸೇಫ್ಟಿ ಅಲ್ಲ. ನೋಡಿ ಬೈಸಪ್ಸ್ ಹೆಂಗಿದೆ ಇವಾಗ. ಜಿಮ್ ಅಲ್ಲ, ಇಷ್ಟೇ ಇಷ್ಟಲ್ಲೇ ತೋಟ ಕೆಲಸ ಎಲ್ಲ ಮಾಡ್ತಾರೆ ಅವರು. ಇದನ್ನ ಎಲ್ಲರೂ ಎಲ್ಲರೂ ಬಂದಿರ ಡೈಲಿ ಅವ್ರಿಗೆ ಯಜ್ಜಿಗೂ ಬೇಡ ಏನು ಬೇಡ, ಅಷ್ಟು ಸ್ಟ್ರೆಂತ್ ಇದೆ. ಇಲ್ಲಿ ಇರೋದೆಲ್ಲ ಕರಡಿಗೆಲ್ಲ ನೀವೇನಿಲ್ವಾ ಫುಡ್ ಇದು ಮಾಡೋದು? ಬಾಡಿ ಹೆಂಗಿದೆ ನೋಡಿ, ನನಗಿಂತೂ ಆಗಿಲ್ಲಪ್ಪ, ಕೈಯೆಲ್ಲ ಕೆಂಪಗಾಗಿದೆ ನೋಡಿ. ಅಲ್ಲ, ನಾವು ಎರಡು ಕೈಯಲ್ಲಿ ಎಳಿತೀವಿ, ಅವರಾದರೂ ಎರಡು ಕೈಯಲ್ಲಿ ಎಳಿಬೇಕು. ಕರಡಿ ಸುಮ್ಮನೆ ಹಿಂಗೆ ಎತ್ಬಿಟ್ಟು ಹೋಗ್ಬಿಡುತ್ತೆ, ಒಂದೇ ಕೈಯಲ್ಲಿ ಎತ್ಬಿಟ್ಟು ಹೋಗ್ಬಿಡುತ್ತೆ. ಓಕೆ, ಲಾಕ್ ಆಗುತ್ತೆ ಅದು. ಸೊ ಇದನ್ನ ಓಪನ್ ಮಾಡಿದ್ರೆ ಅದು ಆಚೆ ಬರುತ್ತೆ, ಅವಾಗ ಆರಾಮಾಗಿ ಎತ್ಬಹುದು. ಸೊ ಇದು ಲಾಕ್ ಆಯ್ತು ಅಂತಂದ್ರೆ ಕಡಿ ಎತ್ತಕ್ ಆಗಲ್ಲ, ಅದೇ ಕ್ಲೋಸ್ ಆಗುತ್ತೆ. ಇದು ಫುಡ್ ಎಲ್ಲ ಕುಡ್ಕೊಂಡು ಹೋಗಾದ್ಮೇಲೆ ಹೊರಗಡೆ ಹೋಗುತ್ತಾ ಅಥವಾ ಎಷ್ಟೊತ್ತಿಲ್ಲಿರುತ್ತೆ? ನಾವು ಎತ್ತಿದ್ರೆ ಮಾತ್ರ ಹೋಗೋದು ಆಚೆಗೆ, ಇಲ್ಲಾಂದ್ರೆ ಹೋಗೋದಿಲ್ಲ. ಅದು ನಾವು ಓಪನ್ ಮಾಡಿದ್ರೆ ಮಾತ್ರ ಹೋಗುತ್ತಿಲ್ಲ ಅಂದ್ರೆ ಇಲ್ಲೇ ಇರುತ್ತೆ. ಅದು ಫುಡ್ ಕೊಟ್ಟ ತಕ್ಷಣ ನಾವು ಆಚೆ ಕಳಿಸ್ಬಿಡ್ತೀವಿ ಅದನ್ನ. ನೀವೇನು ಫುಡ್ ತಿಂತೀರಾ? ನಾವು ಡೈಲಿ ರೈಸ್ ತಿಂತೀವಿ, ಇಲ್ಲ ಮುದ್ದೆ ತಿಂತೀವಿ, ಚಪಾತಿ ತಿಂತೀವಿ. ಯಾಕೆ ಇಷ್ಟೊಂದು ಸ್ಟ್ರೆಂತ್ ಇರಬೇಕಲ್ಲ, ಅದಕ್ಕೆ ಕೇಳ್ತೀವಿ. ಜಾಸ್ತಿ ನಾವು ತಿನ್ನೋದೇ ಮುದ್ದೆ. ಹೌದು, ಡೈಲಿ ಮುದ್ದೆನೆ ತಿನ್ನೋದು. ತೋಳಿಗೆ ಬಲ ಬರಬೇಕು ಅಂತ ಹೇಳಿದ್ರೆ ತಾಕತ್ತಲ್ವಾ, ಮುದ್ದೆ ತಿಂತಾ ಇದ್ದಾರೆ. ಇಷ್ಟು ಬೇಗ ಖಾಲಿ ಮಾಡ್ತು? ಒಂದು ಮಿನಿಟಲ್ಲಿ ಖಾಲಿ ಮಾಡ್ಬೋದು. ತಳ್ಳೇ ಬಿಡ್ತು ತಟ್ಟೆನ ನೋಡಿ, ಅಷ್ಟೆಲ್ಲ ಪೀಸ್ ಮಾಡಿದ್ರೆ ಮೊಟ್ಟೆ ಸ್ವಲ್ಪ ಬಿಟ್ಬಿಟ್ಟಿದೆ ಅಲ್ವಾ. ನೀವು ಹಂಗೆ ಮೊಟ್ಟೆ ಕೊಟ್ಟರೆ ಬಿಟ್ಬಿಡುತ್ತೆ. ಕೆಲವು ಕಡೆಗೆ ಇಷ್ಟ ಆಗುತ್ತೆ, ಕೆಲವು ಕಡೆಗೆ ಇಷ್ಟ ಆಗುತ್ತೆ. ಬಟ್ ಹೆಲ್ತ್ಗೆ ಒಳ್ಳೇದಂತ ನಾವು ಏನೇನೋ ಚೇಂಜಸ್ ಮಾಡಿ ತಿನ್ಸ್ಲೇಬೇಕು. ಮೊಟ್ಟೆ ಚಿಪ್ಪೆ ಇದೆಯಲ್ಲ, ಚಿಪ್ಪೆ ನಾವು ತೆಗೆದಿಲ್ಲ, ಅದು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮೊಟ್ಟೆ ಚಿಪ್ಪೆ ಸಮೇತನೇ ಕೊಡ್ತೀವಿ. ಓ, ಇದೆಲ್ಲ ಹೊರಗಡೆ ತೆಗೆದೇ ಇಲ್ಲ, ವಿಚ್ ಎಲ್ಲೇ ಪೌಡರ್ ಮಾಡ್ಬಿಟ್ಟು ಕೊಡ್ತಾರೆ, ವಿಚ್ ಎಲ್ಲೇ ಬಾಯ್ಲ್ ಮಾಡಿ ಕ್ರಶ್ ಮಾಡಿ ಅರ್ಗಿಸ್ಕೊಳುತ್ತೆ. ಮಣ್ಣೆ ತಿನ್ನುತ್ತೆ ಅದು. ಈ ಆಚೆಗಡೆ ಗೆಜಲು ಮತ್ತೆ ಹೊರಗಡೆ ಗುದ್ದ ಅಂತಾರಲ್ಲ, ಅದೆಲ್ಲ ಅದೇ ತಿನ್ನೋದು. ಸೊ ಆ ಟೈಮಲ್ಲಿ ಎಳಿಯುತ್ತಲ್ವಾ, ಆ ಟೈಮ್ ಮಣ್ಣು ಹೊರಗಡೆ ಹೋಗುತ್ತದೆ. ಸೊ ಆ ಕೆಪಾಸಿಟಿ ಇದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಬನ್ನಿ ಮೇಡಮ್, ಹೊಸಬ್ರು ಬಂದ್ರೆ ಒಬ್ಬೊಬ್ರು ತಿನ್ನಲ್ಲ, ಆ ದೇವ ಓಡೋಗ್ಬಿಟ್ಟ ಅವನು. ಇವ್ರು ಫ್ರೆಂಡ್ಸ್ ಎಲ್ಲ ಖಾಲಿ ಮಾಡಾಯ್ತಲ್ಲ, ಮಾಡಾಯ್ತು ಇವಾಗ. ತಟ್ಟಲ್ಲಿ ಸ್ವಲ್ಪನೂ ಬಿಟ್ಟಿಲ್ಲ ನೋಡಿ, ಫುಲ್ ಎಲ್ಲ ಬಳ್ದು ಗೋರ್ಕೊಂಡು ಕುಡ್ಕೊಂಡ್ಬಿಟ್ಟಿದ್ದಾರೆ. ಇಟ್ಟಿದ್ದೀರಾ? ಊಟ ಮಾಡ್ತಾರೆ, ಬರ್ತಾಳೆ ಸ್ವಲ್ಪ. ಸೊ ಎಲ್ಲ ಕರಡಿಗೂ ಒಂದೊಂದು ಫೈಲ್ ಇರುತ್ತೆ ಇಲ್ಲಿ. ಸೊ ಫೋಟೋ ಮತ್ತು ಒಂದು ಮೈಕ್ರೋಚಿಪ್ ನಂಬರ್ ಅಂತ ಇರುತ್ತೆ. ಸೊ ಇದು ಸಾಗರದು. ಸೊ ಸಾಗರ್ಗೆ ಏನು ಪ್ರಾಬ್ಲಮ್ ಆಗಿದೆ, ಟೇಬಲ್ ಮೇಲೆ ಕರ್ಕೊಂಬಂದಿದ್ದೀವಿ ಅಂದರೆ ನಮಗೆ ಗೊತ್ತಿರುತ್ತೆ, ಫೇಸ್ ನೋಡೇ ನಾವು ಹೇಳ್ಬಿಡ್ತೀವಿ ಇವನು ಸಾಗರ ಅಂತ. ಸ್ಟಿಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಕ್ಕೆ ನಾವು ಮೈಕ್ರೋಚಿಪ್ ಸ್ಕ್ಯಾನ್ ಮಾಡ್ತೀವಿ. ಸೊ ಅದೆಲ್ಲಿರುತ್ತೆ ಅಂದರೆ ಸ್ಕಿನ್ ಕೆಳಗಡೆ. ಸೊ ಇನ್ಸರ್ಟ್ ಮಾಡ್ತೀರಾ ಮೈಕ್ರೋ? ಸೊ ಇದು ಮೈಕ್ರೋಚಿಪ್ ಇನ್ಸರ್ಟ್ ಮಾಡೋದೇ ಡಿವೈಸ್ ಇದು. ಸೊ ಇದರೊಳಗಡೆ ಮೈಕ್ರೋಚಿಪ್ ಹೋಗುತ್ತೆ. ಸೊ ಸ್ಕಿನ್ ಇದೆ ಅಲ್ಲ, ಸ್ಕಿನ್ ಕೆಳಗಡೆ ಸೊ ಈ ಥರ ಇನ್ಸರ್ಟ್ ಮಾಡ್ತೀವಿ. ಏನು ಪೇನ್ ಆಗಲ್ಲ ಅದಕ್ಕೆ. ಅದೊಂದ್ಸಲ ಸೆಟ್ ಆಗಿದೆ ಅಂದರೆ ಲೈಫ್ ಲಾಂಗ್ ಇರುತ್ತೆ. ಸೊ ಎಲ್ಲ ಕ್ಯಾಪ್ಟಿವ್ ಅನಿಮಲ್ಸಲ್ಲೂ, ವೈಲ್ಡ್ ಅನಿಮಲ್ಸಲ್ಲೂ, ಝೂ ಅಲ್ಲಿರೋ ಅನಿಮಲ್ಸಲ್ಲೂ ಎಲ್ಲದರಲ್ಲೂ ಮೈಕ್ರೋಚಿಪ್ ನಂಬರ್ ಇರುತ್ತೆ. ಸೊ ಮೈಕ್ರೋಚಿಪ್ ಇಷ್ಟೇ ಮೇಡಮ್, ಚಿಕ್ಕದು, ಏನಿರಲ್ಲ ಇದರಲ್ಲಿ. ಇದರಲ್ಲಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ ಅದರಲ್ಲಿ, ಜಿ ಪಿ ಎಸ್ ಇಲ್ಲ, ಬ್ಯಾಟ್ರಿ ಇರಲ್ಲ, ಏನೂ ಇರಲ್ಲ. ಜಸ್ಟ್ ಒಂದು ಚಿಪ್ ಅಷ್ಟೇ, ಚಿಕ್ಕ ಚಿಪ್ ಅಷ್ಟೇ, ಇದು ಒಂದು ನಂಬರ್ ಇರುತ್ತೆ ಅಷ್ಟೇ. ಸೊ ನೀವು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ.
ಸೊ ಇದೊಂದು ಮೈಕ್ರೋಚಿಪ್ಪು 415 ಇದೆ ನಂಬರ್, ಇದರಲ್ಲೊಂದು ಮೈಕ್ರೋಚಿಪ್ ಇದೆ 109. ಸೊ ಅದೇ ಥರ ಎಲ್ಲ ಆನಿಮಲಲ್ಲೂ 61 ಬೇಸ್ ಇದೆ ಅಂದರೆ 61 ಮೈಕ್ರೋಚಿಪ್ಸ್ ಇದೆ, ಬೇಗ ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಮೈಕ್ರೋಚಿಪ್ ನಂಬರ್ ಚೆಕ್ ಮಾಡ್ತೀವಿ, ಆಮೇಲೆ ಒಂದು ಕೇಸ್ ಹಿಸ್ಟ್ರಿ ಕಂಪ್ಲೀಟ್ ಇರುತ್ತೆ. ಈ ಒಂದು ಬ್ಲಡ್ ಎವ್ರಿ 3 ಮಂತ್ಸ್ ಬ್ಲಡ್ ತೆಗಿತೀವಿ, ಬ್ಲಡ್ ತೆಗೆದ್ಬಿಟ್ಟು ಝೂ ಅಲ್ಲಿ ಒಂದು ಲ್ಯಾಬ್ ಇದೆ ಅಲ್ಲಿ ಕಳಿಸ್ತೀವಿ. ಸೊ ಅಲ್ಲಿಂದ ಏನು ರಿಪೋರ್ಟ್ ಆಗಿದೆ ಅದು ಇದರೊಳಗಡೆ ಹಾಕ್ತೀವಿ. ಸೊ ಏನೇನು ಟ್ರೀಟ್ಮೆಂಟ್ ಆಗಿದೆ ಇವಾಗ ನೋಡಿ, ಸೊ ನನ್ನ ಮಗ ಇದ್ದಾನೆ, ಸೊ ಅವನೊಂದು ಫೈಲ್ ಇರುತ್ತೆ ವ್ಯಾಕ್ಸಿನೇಷನ್ದು ಎಲ್ಲ ಅದರಲ್ಲಿರುತ್ತೆ ಅವನದು ಡೀಟೇಲ್ಸ್ ಎಲ್ಲ. ಸೊ ಅದೇ ಥರ ಸಾಗರದೊಂದು ಫೈಲ್ ಇದೆ, ಸೊ ಅದರೊಳಗಡೆ ನೋಡಿ ಇಲ್ಲಿ ಡಿವಾರ್ಮಿಂಗ್ ಮಾಡಿದ್ದಾರೆ, ಈ ಯಾವ ಡೇಟಿಗೆ ಮಾಡಿದ್ದಾರೆ, ಸೊ ಆ ಸ್ಟಿಕ್ಕರ್ ಹಚ್ಚಿದ್ದಾರೆ. ಸೊ ಡಿವಾರ್ಮಿಂಗ್ ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ, ಡಿವಾರ್ಮಿಂಗ್ ಸ್ಟಿಕ್ಕರ್ಸು ಮತ್ತು ವ್ಯಾಕ್ಸಿನೇಷನ್ ಕೊಟ್ಟಿರೋದು, ಇದೆಲ್ಲ ವ್ಯಾಕ್ಸಿನೇಷನ್ ಕಾರ್ಡ್ ಇದು. ಸೊ ವ್ಯಾಕ್ಸಿನೇಷನ್ ಕೊಟ್ಟಿರೋದೆಲ್ಲ ಇದ್ರೊಳಗಡೆ ಹಚ್ತಾರೆ. ಸೊ ಬೇರೆ ಏನೇನ ಸಾಗರ್ ಪ್ರಾಬ್ಲಮ್ ಆಗಿರುತ್ತೆ, ಸೊ ಎಲ್ಲ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಇರುತ್ತೆ. ಸೊ ನಾಳೆ ಇನ್ನೊಬ್ಬರು ಡಾಕ್ಟರ್ ಬಂದರು ಬೇರೆ ಕಡೆಯಿಂದ, ಸೊ ಸಾಗರ್ಗೇನೋ ಪ್ರಾಬ್ಲಮ್ ಆಯಿತು, ಟಕ್ಕಂತ ಈ ಫೈಲ್ ತೊಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಎವ್ರಿ 3 ಮಂತ್ಸ್ ಅವ್ರದ್ದು ವೇಟ್ ತೊಗೊಂತೀವಿ ನಾವು. ಸೊ ECGನೂ ಇದೆ ನೋಡಿ, ECGನೂ ಇದೆ ರಿಪೋರ್ಟ್ಸು. ಹ್ಯೂಮನ್ಗೆ ಏನೆಲ್ಲ ಇದೆ ಅದೆಲ್ಲ ಎಲ್ಲ ಕರಡಿಗೆಲ್ಲ ಮಾಡಿಸ್ತಾ ಇದ್ದೀರಾ? ಸೊ ಎವ್ರಿ 3 ಮಂತ್ಸ್ ನಾವು ಲಾಸ್ಟಲ್ಲಿ ವೇಟ್ ಇರುತ್ತೆ, ಸೊ ಎವ್ರಿ 3 ಮಂತ್ಸ್ ನಾವು ವೇಟ್ ತೊಗೊತೀವಿ. ಸೊ ಇಲ್ಲಿ ನೋಡಿ ಲಾಸ್ಟ್ 3 ಮಂತ್ಸಲ್ಲಿ ವೇಟ್ ಜಾಸ್ತಿ ಆಗಿದೆ, 3.5. ಸೊ 94 ಇದ್ದ 98 ಆಗಿದೆ. ಸೊ ಆಲ್ಮೋಸ್ಟ್ ಇನ್ನೊಂದು ರೇಂಜ್ ಅದೇ 90 ಹಿಡಿದ್ಬಿಟ್ಟು 98 ಒಳಗಡೆ ಇದೆ ಒಂದು ರೇಂಜ್. ತುಂಬ ವೇಟ್ ಲಾಸ್ ಆಗಿದೆ, 10 ಕೆಜಿ ಮೇಲೆ ಎಲ್ಲ ಆಗಿದೆ ಅಂದರೆ ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್ ಅಂತ. ಇಲ್ಲ ಅಂದರೆ 4-5 ಕೆಜಿಸ್ ಎಲ್ಲ ಫ್ಲಕ್ಚುಯೇಟ್ ಆಗ್ತಾರೆ, ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ. ಮತ್ತು ಎಲ್ಲರಿಗನ ಇಂಪಾರ್ಟೆಂಟು ಈ ಫೈಲ್ ಮೇಡಮ್, ಇದೊಂಥರ ನಮ್ಮ ಅಟೆಂಡೆನ್ಸ್ ರಿಜಿಸ್ಟರ್ ಇದ್ದಂಗೆ. ಇವಾಗ ನೀವು ಫೀಡಿಂಗ್ ನೋಡಿದ್ರಲ್ಲ, ಸೊ ಮನು ಯಾರಿದ್ದಾರೆ, ಮನು ಎಲ್ಲರದು ನೋಟ್ ಡೌನ್ ಮಾಡ್ಕೊತಾರೆ, ಯಾರ್ಯಾರು ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಮತ್ತು ಫುಲ್ ಮಾಡಿದ್ದಾರೆ, ಅರ್ಧ ಮಾಡಿದ್ದಾರೆ, ಎಲ್ಲ ಬರ್ಕೊತಾನೆ ಮನು ಈ ರಿಜಿಸ್ಟ್ರಲ್ಲಿ ಹಾಕ್ತಾರೆ. ಇದು ಕಿಷ್ಕಿನ್ನದ ರಿಜಿಸ್ಟರು. ಸೊ ಎಲ್ಲ ಕರಡಿದು ಹೆಸರಿರುತ್ತೆ ಇದರಲ್ಲಿ. ಮಾಹಿ, ಮಿತಾಲಿ ಎಲ್ಲರದು ಹೆಸರಿರುತ್ತೆ. ಸೊ ಪಿ ಅಂದರೆ ಬಂದಿದ್ದಾರೆ ತಿಂದಿದ್ದಾರೆ ಅಂತ, ಪಿ ಹಾಫ್ ಅರ್ಧ ತಿಂದಿದೆ ಅಂತ, ಅರ್ಧ ಪಾಲಿಷ್ ಮಾತ್ರ ತಿಂದಿದೆ ಅಂತ. ಈ ಥರ ಲೈನ್ ಹಾಕಿದಾರೆ ಅಂದರೆ ಬಂದೇ ಇಲ್ಲ, ಬಂದಿಲ್ಲ. ಎ ಅಂತ ಹಾಕಿದೆ ಅಂದರೆ ಬಂದಿದೆ ಬಟ್ ತಿಂದಿಲ್ಲ. ಸೊ ಒಂದು ದಿವಸ ಪರವಾಗಿಲ್ಲ, 2 ದಿವಸ ಇಟ್ಸ್ ಓಕೆ. ಕಂಟಿನ್ಯೂಸ್ ಆಬ್ಸೆಂಟ್ 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 ಇದ್ದರೆ, ಕಂಟಿನ್ಯೂಸ್ ಬರ್ತಾ ಇದೆ ಬಟ್ ಆದರೂ ಫುಡ್ ತಿಂತಾ ಇಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಆನಿಮಲ್ಗೆ. 3 ಸಲ ಅದು ಫುಡ್ ಮಿಸ್ ಮಾಡಿದೆ, ಇವತ್ತು ಬೆಳಗ್ಗೆ, ಸಾಯಂಕಾಲ, ನಾಳೆ ಬೆಳಗ್ಗೆನೂ ತಿಂದಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಅವಾಗೇ ಇವ್ರು ಹೋಗ್ತಾರೆ ಅದನ್ನು ಬ್ಲಡ್ ತೊಗೊಳ್ಳೋದು ಮತ್ತು ಅಲ್ಟ್ರಾಸೌಂಡ್ ಮಾಡೋದು ಎಲ್ಲ ಚೆಕಪ್ ಮಾಡ್ತಾರೆ ಅದಕ್ಕೆ. ಸೊ ಊಟನೇ ಹೇಳುತ್ತೆ. ಸೊ ನಮ್ಮ ತಾಯಿನೂ ಹಂಗೆ ಎಲ್ಲ, ಊಟ ಮಾಡಿದ್ರೆ ಹಿಂಗೆ ಚೆನ್ನಾಗಿದೆಯಾ ಅಷ್ಟೇ, ಏನೇ ಪ್ರಾಬ್ಲಮ್ ಇಲ್ಲಿ ಊಟ ಮಾಡಿದ್ರೆ ಎಲ್ಲ ಚೆನ್ನಾಗಿದೆ. ಸೊ ನಮಗೂ ಅಷ್ಟೇ, ಊಟ ಮಾಡ್ತಾ ಇದೆ ಚೆನ್ನಾಗಿ ಅಂದರೆ ಕರಡಿ ಚೆನ್ನಾಗಿದೆ ಅಂತ. ಬಿಕಾಸ್ ಅದು ಎಂಡ್ ಆಫ್ ದಿ ಡೇ ಅದು ವೈಲ್ಡ್ ಆನಿಮಲ್ಲೇ. ಸ್ವಲ್ಪ ದಿವಸ ನಾವು ಅದನ್ನು ಟೇಮ್ ಮಾಡಿದ್ದೀವಿ, ಡೊಮೆಸ್ಟಿಕೇಟ್ ಮಾಡಿಲ್ಲ ಅದನ್ನು, ಸಾಕು ಪ್ರಾಣಿ ಮಾಡಿಲ್ಲ. ಕೆಲವೊಂದು ದಿವಸ ಅದನ್ನು ಟೇಮ್ ಮಾಡಿದ್ದೀವಿ ಅಷ್ಟೇ. ಕಾಡಲ್ಲಿ ಒಂದು ಕರಡಿ ಇದೆ ಬನ್ನೇರಘಟ್ಟಲ್ಲಿ, ಅದಕ್ಕೇನೋ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂ ಇದೆ ಏನೋ. ಅದು ವೀಕಾಗಿ ತೋರಿಸ್ಕೊಳ್ಳೋದು ಇಷ್ಟಪಡಲ್ಲ, ಏನೋ ಪ್ರಾಬ್ಲಮ್ ಇದೆ, ಒಂದು ವಾರದಿಂದ ತಿಂದಿಲ್ಲ, ಆದ್ರೂ ಹೆಂಗೆ ತೋರಿಸ್ಕೊಳತ್ತೆ ಅಂದರೆ ನಾನು ತುಂಬ ಸ್ಟ್ರಾಂಗೇ ಇದ್ದೀನಿ ಅನ್ನೋ ಥರ ತೋರಿಸ್ಕೊಳತ್ತೆ. ಯಾಕಂದರೆ ಅದು ವೀಕಾಗಿ ಕಾಣಿಸಿದೆ ಅಂದರೆ ಬೇರೆ ಕರಡಿ ಅದನ್ನು ಓಡಿಸ್ಬಿಡುತ್ತೆ, ಇಲ್ಲ ಹುಲಿನೋ ಚಿರತೆನೋ ಹಿಡಿಯೋಕ್ಕೆ ಟ್ರೈ ಮಾಡುತ್ತೆ ಅದನ್ನು. ಸೊ ದೇ ಕಾಂಟ್ ಅಫೋರ್ಡ್ ಟು ಲುಕ್ ವೀಕ್, ಗಟ್ಟಿ ಆಗಿದ್ದೀನಿ ಅಂತಲೇ ತೋರಿಸ್ಕೊಡುತ್ತೆ. ಸೇಮ್ ಥಿಂಗ್ ಇಲ್ಲೂ ಅದೇ ಮಾಡುತ್ತೆ. ಏನೋ ಪ್ರಾಬ್ಲಮ್ ಇದೆ, ಟಿ ಬಿ ಜಾಸ್ತಿ ಆಗಿದೆ, ಏನೇ ಪ್ರಾಬ್ಲಮ್ ಇದ್ದರೂ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಡುತ್ತೆ. ಒಂದು ವಿಷಯ ಏನಂದರೆ ಒಳಗಡೆ ಬರುತ್ತೆ, ಊಟ ಮಾಡಲ್ಲ. ಸೊ ಈ ಅಟೆಂಡೆನ್ಸ್ ರಿಜಿಸ್ಟರೇ ತುಂಬ ಹೆಲ್ಪ್ಫುಲ್ ನಮಗೆ. ಅಂದರೆ ಕರಡಿ ಒಂದಿನ ಊಟ ಆಗಿಬಿಟ್ರೆ ನಾರ್ಮಲ್ ಅಂತ, ನಾರ್ಮಲ್ 2 ದಿನ 3 ದಿನ ಹಿಂಗೆ ರೆಗ್ಯುಲರ್ ಆಗಿ ಬಿಟ್ಟರೆ ಪ್ರಾಬ್ಲಮ್ ಇದೆ ಅಂತ. ಓಕೆ, ಇವಾಗ ಊಟ ಬಿಟ್ಟ ತಕ್ಷಣ ಇವಾಗ 3-4 ದಿನ ಫಸ್ಟ್ ಟೆಸ್ಟ್ ಮಾಡೋದೇ ನೀವು ಬ್ಲಡ್ ಟೆಸ್ಟ್ ಆಮೇಲೆ ಯೂರಿನ್ ಟೆಸ್ಟ್. ಓಕೆ, ಆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, ಎಲ್ಲ ಮಾಡ್ತಾರೆ. ಓಕೆ ಸರ್, ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಟೆಸ್ಟ್ ನಡೆಯುತ್ತೆ? ಇಲ್ಲಿ ಪ್ರೆಗ್ನೆಂಟ್ ಆಗೋ ಚಾನ್ಸ್ ತುಂಬ ಕಮ್ಮಿ ಮೇಡಮ್, ಯಾಕಂದರೆ ಕಲಂದರ್ ಕರಡಿ ಜಾಸ್ತಿ ಇರೋದು ಫಿಮೇಲ್ಸು, ಫಿಮೇಲ್ಸೇ ನಮ್ಮ ಹತ್ರ ಜಾಸ್ತಿ ಇರೋದು. ಮೇಲ್ಸ್ ಅವರು ಪರ್ಚೇಸ್ ಮಾಡಿದ್ರು, ಅದನ್ನು ಕ್ಯಾಸ್ಟ್ರೇಟ್ ಮಾಡ್ತಾಯಿದ್ರು. ಸೊ ಕ್ಯಾಸ್ಟ್ರೇಟ್ ಮಾಡಿದ್ರೆ ಅದು ಮೇಟ್ ಮಾಡಿದ್ರು ಅದು ಮರಿ ಆಗೋಲ್ಲ. ಸೊ ಚಾನ್ಸಸ್ ತುಂಬ ಕಮ್ಮಿ ಇಲ್ಲಿ. ಹೊರಗಡೆಯಿಂದ ಏನೇನ ವೈಲ್ಡ್ ಕರಡಿ ಬಂತು, ಬಂದು ಏನೇನ ಮೀಟಿಂಗ್ ಆಗಿದೆ ಅಂದರೆ ಮಾತ್ರ ಆಗುತ್ತೆ. ನೀವು ಆ ಥರ ಮೀಟ್ ಮಾಡಿಸಲ್ವಾ? ಇಲ್ಲ ಮೇಡಮ್, ಯಾಕಂದರೆ ಇದು ರೆಸ್ಕ್ಯೂಡ್ ಆನಿಮಲ್. ಒಂದೇನೆಂದರೆ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು ಅದಕ್ಕೆ. ಇನ್ನೊಂದೇನೆಂದರೆ ಅದಕ್ಕೆ ಆ ಇದೇ ಇಲ್ಲ, ಇನ್ಸ್ಟಿಂಕ್ಟ್ ಇರಲ್ಲ, ಮರಿಗಳನ್ನ ನೋಡ್ಕೊಳ್ಳೋ ಇನ್ಸ್ಟಿಂಕ್ಟ್ ಇರಲ್ಲ. ಸುಮಾರು ಕಡೆ ನೀವು ನೋಡಿರ್ತೀರ, ಹುಲಿ ಮರಿ ಹಾಕಿದೆ, ಬಿಟ್ಬಿಟ್ಟಿದೆ. ಸೊ ಕೆಲವೊಂದು ಝೂಸಲ್ಲೆಲ್ಲ ಆಗಿರುತ್ತೆ. ಸೊ ಅದನ್ನು ಮತ್ತೆ ನೀವು ಕೈಯಲ್ಲಿ ಸಾಕಬೇಕು, ಮತ್ತು
ಕೈಯಲ್ಲಿ ಸಾಕ್ತೀರಾ ಅದಕ್ಕೇನು ಗೊತ್ತಾಗುತ್ತೆ ಅದಕ್ಕೆ. ಸೊ ಅದಕ್ಕೆ ತಾಯಿನೂ ಸಾಕಿದೆ ಅಂದ್ಕೊಳ್ಳಿ, ತಾಯಿ ಏನು ಹೇಳ್ಕೊಡ್ತೆ? ನೀವು ಬೆಳಗ್ಗೆ 10:00 ಬಂದರೆ ರಾಗಿ ಗಂಜಿ ಸಿಗುತ್ತೆ, ಸಾಯಂಕಾಲ 4:00 ಬಂದರೆ ಜೋಳದ ಗಂಜಿ ಸಿಗುತ್ತೆ, ಅದೇ ಹೇಳ್ಕೊಡುತ್ತೆ. ಸೊ ಕಾಡಲ್ಲಿ ಹೆಂಗೆ ಬದುಕಬೇಕು ಅವಳಿಗೆ ಗೊತ್ತಿಲ್ಲ, ಅವಳು ಮರಿಗೆ ಹೆಂಗೆ ಹೇಳ್ಕೊಡ್ತಾಳೆ? ಸೊ ಇಲ್ಲಿ ಬ್ರೀಡಿಂಗ್ ಮಾಡಲ್ಲ, ಇದು ಬಿಸ್ನೆಸ್ ಅಲ್ಲ, ಇದು ಎನ್ ಜಿ ಒ ಅಷ್ಟೆ. ಸೊ ಈ ಪ್ರಾಣಿಗಳಿಗೆ ನಾವು ತೊಂದರೆ ಕೊಟ್ಟಿದ್ವಿ, ಸೊ ಮನುಷ್ಯರು ತೊಂದರೆ ಕೊಟ್ಟಿದ್ರು, ತೊಗೊಂಬಂದು ನಾವು ಇವಾಗ ನೋಡ್ಕೊತಾ ಇದ್ವಿ. ಅದ್ರ ಚೈಲ್ಡ್ಹುಡ್ ಏನಿದೆ ಅದು ಆಟಾಡ್ತಾ ಇತ್ತು ಮರಿ ಜೊತೆ, ಸಿಬ್ಲಿಂಗ್ಸ್ ಜೊತೆ. ಸೊ ಅದೆಲ್ಲ ನಾವು ಸ್ನ್ಯಾಚ್ ಮಾಡ್ಕೊಂಡ್ವಿ, ಸೊ ರೋಡಲ್ಲಿ ತೊಗೊಂಬಂದು ಅದ್ರ ಜೊತೆ ಡ್ಯಾನ್ಸ್ ಮಾಡ್ಸಿದ್ದೀವಿ. ಸೊ ಇವಾಗೆ ಆ ಒರಿಜಿನಲ್ ಲೈಫ್ನ ವಾಪಸ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಏಜ್ ಆಗಿರುತ್ತಲ್ಲ ಸರ್, ಅದನ್ನ ಹೆಲ್ತ್ ಕೇರ್ ಎಲ್ಲ ಹೇಗೆ ಮಾಡ್ತೀರಾ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ, ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ, ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.